ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿ ಲೋಚನ ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಸುಮಾರು 10ನೇ ಶತಮಾನದಲ್ಲಿ ಗಂಗರು ಕಟ್ಟಿಸಿದ ಪ್ರಸಿದ್ಧವಾದ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಈ ದೇವಸ್ಥಾನವು ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿದೆ. ಇದು ಮಂಡ್ಯದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಬಂಧುಗಳೇ, ನೀವು ಈ ದೇವಸ್ಥಾನವನ್ನು ತಲುಪಲು ಮಂಡ್ಯ KSRTC ಬಸ್ ನಿಲ್ದಾಣದಿಂದ ಸಾಕಷ್ಟು ಬಸ್ಸಿನ ಸೌಲಭ್ಯವಿದೆ. ಬಂಧುಗಳೇ, ಇನ್ನು ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ನಾನು ಮೊದಲು ಹೇಳಿದಂತೆ ಈ ದೇವಸ್ಥಾನವು ಸುಮಾರು 1200 ವರ್ಷಗಳ ಹಳೆಯ ದೇವಸ್ಥಾನವಾಗಿದೆ. ಹಾಗೂ ಇಲ್ಲಿ ಪ್ರತಿ ವರ್ಷ ದೀಪಾವಳಿಯಂದು ಲಕ್ಷಾಂತರ ಜನರು ಸೇರಿ ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಶಿವರಾತ್ರಿಯ ಮರುದಿನ ಸೂರ್ಯನ ರಶ್ಮಿ ದೇವರ ಮೇಲೆ 10 ನಿಮಿಷಗಳ ಕಾಲ ಬೀಳುತ್ತದೆ. ಹಾಗೂ ಇದನ್ನು ಸಹಸ್ರಾರು ಭಕ್ತಾದಿಗಳು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾರೆ. ಬಂಧುಗಳೇ, ಮತ್ತೆ ಬಂಧುಗಳೇ, ನಾವು ತಲಕಾಡಿನಲ್ಲಿ ಪಂಚಲಿಂಗ ದರ್ಶನವನ್ನು ಮಾಡಲು 5 ಕಡೆ ಹೋಗಬೇಕು. ಆದರೆ ಈ ದೇವಸ್ಥಾನದಲ್ಲಿ ಒಂದೇ ಕಡೆ ಪಂಚಲಿಂಗ ದರ್ಶನವನ್ನು ಮಾಡಬಹುದಾಗಿದೆ. ಇದು ಈ ದೇವಸ್ಥಾನದ ವಿಶೇಷತೆಯಾಗಿದೆ. ಬಂಧುಗಳೇ, ಬನ್ನಿ ಬಂಧುಗಳೇ, ದೇವರ ದರ್ಶನವನ್ನು ಮಾಡೋಣ. ಸುಪ್ರಭಾತದೊಡನೆ ಬಿಲ್ವಾರ್ಚನೆ ಪಂಚಮುಖದೈಶನೆ ಪಂಚಲಿಂಗ ರೂಪಿ ಭವ್ಯನೆ ಸುಮಾರು ಈ ಕ್ಷೇತ್ರ 1000+ ಇತಿಹಾಸ ಇರುವಂತ ಈ ಕ್ಷೇತ್ರ ತಲಕಾಡಿನಲ್ಲಿ ಏನು ಶ್ರೀ ಪಂಚಲಿಂಗೇಶ್ವರ ಎಂದು ಪ್ರಸಿದ್ಧಿಯಾಗಿದೆ, ಅದೇ ರೀತಿ ಇದು 2ನೇ ಪಂಚಲಿಂಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ.
ಕ್ಷೇತ್ರವೆಂದು ಪ್ರಸಿದ್ಧಿಗೊಂಡಿದೆ. ಈ ಕ್ಷೇತ್ರದಲ್ಲಿ ಇವತ್ತಿನ ವಿಶೇಷತೆ ಏನೆಂದರೆ ಮಹಾಶಿವರಾತ್ರಿಯೊಂದು ಸ್ವಾಮಿಯಲ್ಲಿ ಮಹಾಶಿವರಾತ್ರಿಯ ಪ್ರಾತಃ ಕಾಲ ಜಾಗರಣೆಯಾದ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಸ್ವಾಮಿಯ ಮೇಲೆ ಸೂರ್ಯನ ರಶ್ಮಿ ಬೀಳಂತದ್ದು. ಈ ಸೂರ್ಯನ ರಶ್ಮಿಯು ಪ್ರತಿ ವರ್ಷಕ್ಕೊಮ್ಮೆ ಶಿವರಾತ್ರಿಯ ದಿನದಂದು ಮಾತ್ರ ಬೀಳಂತದ್ದು. ಆ ಶಿವರಾತ್ರಿಯಲ್ಲಿ ಆ ಸೂರ್ಯನ ರಶ್ಮಿ ಬೀಳಂತ ಸಮಯದಲ್ಲಿ ಸಾಕಷ್ಟು ಭಕ್ತಾದಿಗಳು ನಾನಾ ಕಡೆಯಿಂದ ಬಂದು ಆ ಸ್ವಾಮಿಯ ದರ್ಶನವನ್ನು ಪಡೆಯಲು ಕಾಯ್ದು ಕುಳಿತಿರುತ್ತಾರೆ. ಹಾಗೂ ಆ ಸ್ವಾಮಿಯ ರಶ್ಮಿ ಬಿದ್ದ ಸಮಯದಲ್ಲಿ ಆ ಭಕ್ತರು ಕುಳಿತಂತ ಆ ಕಾಲದ ಸಮಯದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ಮಹಾಮಂಗಳಾರತಿಯ ಸಮಯದಲ್ಲಿ ಆ ಸ್ವಾಮಿಯ ದರ್ಶನವನ್ನು ಪಡೆದಂತ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳು ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತದೆ ಹಾಗೂ ಅವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಾಗಿದೆ ಮತ್ತು ಆರೋಗ್ಯದ ಸಮಸ್ಯೆಗಳಲ್ಲಿ ಅವರ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿದೆ ಮತ್ತು ಅವರ ಇಷ್ಟಾರ್ಥಗಳು ಎಲ್ಲ ಸಿದ್ಧಿಯಾಗಿದೆ. ಮತ್ತು ಈ ಸನ್ನಿಧಾನದ ವಿಶೇಷತೆ ಇನ್ನೊಂದು ಏನೆಂದರೆ ಇಲ್ಲಿ ಶಕ್ತಿ ಮಹಾಗಣಪತಿ ಎಂದು ವಿಶೇಷತೆಯಾಗಿದೆ. ಆ ಗಣಪತಿಯನ್ನು ಮನಸ್ಸಿನಲ್ಲಿ ತುಂಬ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಗಣಪತಿಯಲ್ಲಿ ಬಂದಂತ ಭಕ್ತರು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಗಣಪತಿಯನ್ನು ನಾವು ಎತ್ತಿದ್ದೀವಿ. ಆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಎನ್ನದಾದ್ರೆ ಆ ಗಣಪತಿ ನಾವು ಎತ್ತಿದಾಗ ಆ ಗಣಪತಿ ಎದುರುವಾಗಿ ಬರುತ್ತೆ. ಇಲ್ಲ ಅಂದ್ರೆ ಅವರ ಕೆಲಸ ಕಾರ್ಯಗಳು ಸ್ವಲ್ಪ ತಡ ಆಗುತ್ತೆ ಅನ್ನೋದು ಇದ್ರೆ ಆ ಗಣಪತಿ ಸ್ವಲ್ಪ ಭಾರವಾಗಿ ಬರುತ್ತೆ. ಇಲ್ಲ ಅವರ ಕೆಲಸ ಅದು ಆಗುದೇ ಇಲ್ಲ ಅನ್ನೋದಾದ್ರೆ ಅದು ನಾವು ಎಷ್ಟೇ ಎತ್ತಿದ್ರು ಬರುದಿಲ್ಲ. ಹಾಗೆ ಸುಮಾರು ವಿಶೇಷತೆಗಳು ಈ ಸನ್ನಿಧಾನದಲ್ಲಿ ಇರುವಂತದ್ದು. ಮತ್ತೆ ನಾನಾ ಕಡೆಯಿಂದ ಬಂದಂತ ಭಕ್ತರುಗಳಿಗೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಮೃತ್ತಿಗೆ ಪ್ರಸಾದ ಅಂದ್ರೆ ಈ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆಲ್ಲ ಸ್ವಾಮಿಯಲ್ಲಿ ಪ್ರಸಾದ ಕೊಡ್ತೀವಿ. ಆ ಪ್ರಸಾದವನ್ನು ಹಚ್ಚಿದರೆ ಅವರಿಗೆ ಚರ್ಮ ರೋಗ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತದೆ. ಇನ್ನಿತರ ಇಷ್ಟಾರ್ಥಗಳೆಲ್ಲ ಸ್ವಾಮಿ ಅನುಗ್ರಹದಿಂದ ಬಂದಂತ ಭಕ್ತಾದಿಗಳಿಗೆಲ್ಲ ಸಿದ್ಧಿಯಾಗುತ್ತೆ. ಸಂವಿಧಾನವು ಸುಮಾರು ಗಂಗರ ಕಾಲದಿಂದ ಇರುವಂತ ಈ ದೇವಾಲಯವು ಸುಮಾರು ವರ್ಷಗಳ ಇತಿಹಾಸ ಇರುವಂತ ದೇವಾಲಯ ಆಗಿದೆ. ಒಳಗೆ ಇರುವಂತದ್ದು ಸ್ವಾಮಿ ಉದ್ಭವ ಮೂರ್ತಿಯಾಗಿ ಉದ್ಭವಿಸಿರುವಂತದ್ದು. ಇನ್ನೊಂದು 4 ಲಿಂಗಗಳನ್ನು ಆಗ ಗಂಗರ ಕಾಲದಲ್ಲೇ ಸ್ಥಾಪನೆಯಾಗಿರುವಂತ ಲಿಂಗಗಳು. ಇದು ಶೈವಾಗಮ ರೀತಿಯಾಗಿ ಬಂದ್ರೆ ಶಿವನ 5 ಮುಖಗಳು ಈಶಾನ ತತ್ಪುರುಷ ಘೋರ ವಾಮದೇವ ಸದ್ಯೋಜಾತ. ಈ ಐದು ಮುಖಗಳು ಸೇರಿ ಪಂಚಬ್ರಹ್ಮಗಳೆಂದು 5 ಪಂಚಲಿಂಗಗಳೆಂದು ಈ ದೇವಾಲಯವು ಪ್ರಸಿದ್ಧಿಯಾಗಿದೆ. ಶಿವಲಿಂಗಿರ್ತಕ್ಕಂಥ ಸ್ಥಳ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಕೆರಗೋಡು ಗ್ರಾಮದ ಐತಿಹಾಸಿಕ ಪ್ರಸಿದ್ಧವಾದಂತಹ ದೇವಾಲಯ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯ ಇದು. ಈ ದೇವಾಲಯದಲ್ಲಿ 5 ಲಿಂಗಗಳಿವೆ. ತಲಕಾಡಿಗೆ ಹೋದ್ರೆ 5 ಲಿಂಗಗಳ ದರ್ಶನಕ್ಕೆ 5 ಕಡೆ ಹೋಗ್ಬೇಕು. ಈ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರೆ 5 ಲಿಂಗಗಳ ದರ್ಶನ ಏಕಕಾಲದಲ್ಲಾಗುತ್ತೆ. ವಿಶೇಷತೆ ಅಂದ್ರೆ ದೀಪೋತ್ಸವ ಅಥವಾ ನವೆಂಬರ್ ತಿಂಗಳಲ್ಲಿ ಕಾರ್ತಿಕ ದೀಪೋತ್ಸವ ಆಗುತ್ತೆ. ಮಹಾಶಿವರಾತ್ರಿಯ ಮರುದಿವಸ ಶ್ರೀ ಸ್ವಾಮಿಗೆ 10 ನಿಮಿಷಗಳ ಕಾಲ ಸೂರ್ಯನ ರಶ್ಮಿ ಈ ದೇವಾಲಯದ ದೇವರ ಮೇಲೆ ಪ್ರತ್ಯಕ್ಷ ಬೀಳುತ್ತೆ. ಇದನ್ನ ಸುಮಾರು ಜನ ಕಂಡುಕೊಳ್ತಾರೆ. ಇದೊಂದು ವಿಶೇಷತೆ. ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯಕಿರಣ ದೇವರ ಮೇಲೆ ಪ್ರಕಾಶಿತವಾದರೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ 3 ದಿವಸ ಪ್ರಸರಾಗುತ್ತೆ. ಈ ದೇವಾಲಯದ ವಿಶೇಷತೆಗಳು ಶಿವರಾತ್ರಿ ಹಬ್ಬದ ತುಂಬ ವಿಶೇಷವಾಗಿ ನಡೆಯುತ್ತೆ. ಶ್ರೀ ಸ್ವಾಮಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಶಿವರಾತ್ರಿಯ 6 ದಿವಸ ಸೂರ್ಯನ ರಶ್ಮಿ ಬೀಳುತ್ತೆ. ಅದಾದ ನಂತರ ಅತ್ಯವತ್ತಂತಹ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಬಾಯಿಬೀಗವನ್ನು ಹಾಕಿಸಿಕೊಂಡು ತಮ್ಮ ತಮ್ಮ ಅರ್ಕೆಗಳನ್ನ ಕೂಡ ಸೇರಿಸ್ತಾರೆ. ಅದಾದ ನಂತರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಈ ದೇವಾಲಯದಲ್ಲಿ ನಡೀತಾ ಇದೆ. ಇದು ಸುಮಾರು 850 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಾಲಯ. ಅಂಗರ ಕಾಲದ್ದು ಅಂತೇಳಿ ಬಹಳ ಬಂಧುಗಳೇ, ಇದು ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆಯಾಗಿದೆ. ಭಗವಂತ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗುವಣ ಬಂಧುಗಳೇ. ಬಂಧುಗಳೇ, ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.
ಜೈ ಶ್ರೀರಾಮ್, ಜೈ ಆಂಜನೇಯ.